ಮೈಸೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಂದು ಮುಖಂಡ ಶಬೀಬ್ ಸಿಲ್ಲೇದಾರ್ ತಿಳಿಸಿದರು. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣ ಪಂಚಾಯಿತಿ ಚುನಾವಣೆ ನಿಮಿತ್ತ ನಮ್ಮ ನ್ಯೂಸ್ ಸಮೂಹದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಬೀಬ್ ಶಿಲ್ಲೇದಾರ್ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಗಳ ಪರವಾಗಿ ಸಾಕಷ್ಟು ಬಿರುಸಿನ ಪ್ರಚಾರ ಇದು ಮಾಡ್ತಾ ಇದ್ದೀರಾ, ಹೇಳಿ ಸರ್, ಯಾವ ರೀತಿ ನಡೀತಿದೆ ಪಟ್ಟಣ ಪಂಚಾಯತ್ ಚುನಾವಣೆ? ನಿಜವಾಗಿ ಏನು ಬಿಜೆಪಿಯ ಬೆಲೆ ಏರಿಕೆ ವಿರುದ್ಧವಾಗಿ ಬಿಜೆಪಿಯ ರೈತರ ವಿರುದ್ಧವಾದಂಥ ಕಾಯ್ದೆಗಳನ್ನು ತಂದಿದ್ದರ ವಿರುದ್ಧವಾಗಿ ಜನ ಸಾಕಷ್ಟು ರೋಸಿ ಹೋಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳನ್ನು ಬಿಜೆಪಿ ಸರ್ಕಾರದಿಂದ ಜನಸಾಮಾನ್ಯರು ಅನುಭವಿಸಿದ್ದಾರೆ. ಮತ್ತು ಇಲ್ಲಿ ನಡೆಯುವಂಥ ಏನಿವತ್ತು ರೈತರ ಪರವಾಗಿ ಕೆಲಸ ಆಗಲಿ ಜನಸಾಮಾನ್ಯರ ಪರವಾಗಿ ಕೆಲಸ ಆಗಲಂಥ ಯೋಜನೆಗಳನ್ನು ಯಾವುದೇ ಬಿಜೆಪಿ ಸರ್ಕಾರ ಕೂಡ ರಾಜ್ಯವಲ್ಲಿ ಕೇಂದ್ರವಲ್ಲಿ ತಂದಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಕಿತ್ತೂರು ಪಟ್ಟಣದ ಪ್ರಜ್ಞಾವಂತ ಎಲ್ಲ ಮತದಾರ ಬಾಂಧವರು, ವಿದ್ಯಾವಂತರು, ಇಲ್ಲಿರುವಂಥ ರೈತರು, ಜನಸಾಮಾನ್ಯರು ಕೂಡ ಎಲ್ಲ ಕೂಡ ಗಮನಿಸ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ನಾವು ಮನೆ ಮನೆಗೆ ಹೋಗಿ ಎಲ್ಲರ ಆಚಾರ ವಿಚಾರಗಳನ್ನು ತಿಳ್ಕೊಂಡಾಗ ಕಾಂಗ್ರೆಸ್ ಪರವಾಗಿ ಇರುವಂಥ ಒಂದು ದೊಡ್ಡ ಗಾಳಿ ಬೀಸ್ತಾ ಇದೆ. ಅದನ್ನೆಲ್ಲ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ 18 ಜನ ಅಭ್ಯರ್ಥಿಗಳಲ್ಲಿ 17 ಜನ ಅಭ್ಯರ್ಥಿಗಳನ್ನು ಈಗಾಗಲೇ ನಾವು ಕಣಕ್ಕೆ ಇಳಿಸಿದ್ದೀವಿ. 17 ಜನಕ್ಕೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ತುದಿಗಾಲ ಮೇಲೆ ಕೂಡ ನಿಂತಿದ್ದಾರೆ. ಸಾಕಷ್ಟು ಒಳ್ಳೆಯ ವಾತಾವರಣ ಕೂಡ ಇದೆ. ಪಟ್ಟಣ ಪಂಚಾಯತಿ ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ದ ಬಾವುಟ ಕಿತ್ತೂರು ಪಟ್ಟಣ ಪಂಚಾಯತಿಯಲ್ಲಿ ಹಾರುತ್ತಿದೆ ಅನ್ನೋದು ದೊಡ್ಡ ವಿಶ್ವಾಸ ಕೂಡ ನಮ್ಮಲ್ಲಿ ಇದೆ. ಸರ್, ಈಗ ಬಿಜೆಪಿ ಮುಖಂಡರುಗಳು ಕೆಲವರು ಏನಂತ ಹೇಳ್ತಾವ್ರೆ, ನಿಮ್ಮಲ್ಲಿ 3 ಬಣ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ 3 ಬಣ ಇದೆ, ಅದನ್ನು ನಾವು ಪರಿಸ್ಥಿತಿ ಲಾಭ ಪಡ್ತೀವಿ, ನಮ್ಮದೇ ಈ ಸಲ ಕಪ್ಪು ಅಂತ ಹೇಳ್ತಾವ್ರೆ. 2 ಬಣ ಇದ್ರೊಳಗೆ ಇಲ್ಲ, ಬಣ 3 ಅಲ್ಲ, ನಮ್ದಿರೋದು ಕಾಂಗ್ರೆಸ್ ಪಕ್ಷದ ಒಂದೇ ಬಣ. ಇಲ್ಲಿ ಕೆಲಸ ಮಾಡಲಿಕ್ಕೆ 3 ಜನ ನಾಯಕರು ಇವತ್ತು ಕುಟ್ಕೊಂಡಿದ್ವಿ, 3 ಜನ ನಾಯಕರು. ಯಾಕಂತಂದರೆ ಮಾಜಿ ಸಚಿವರಾದಂಥ 2018 ಡೆಪ್ಯೂಟಿ ಕಡೆಯಂಥ ಸನ್ಮಾನ್ಯ ಶ್ರೀ ಡಿ ವಿ ನಾಮದಾರ್ ಸಾಹೇಬರು ಕೊಟ್ಟಂಥ ಒಂದು ಜನಪರ ಯೋಜನೆ, ಡಿ ವಿ ನಾಮದಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ತಂದಂಥ ಅನೇಕ ಯೋಜನೆಗಳಿರ್ಬೋದು. ಒಂದು ಇಲ್ಲಿರುವಂಥ ಮಿನಿ ಇದೊಂದು ಸಾಧ ಇರ್ಬೋದು, 240 ಕೋಟಿಯ ನೀರಾವರಿ ಯೋಜನೆಗಳಿರ್ಬೋದು, ತಹಸೀಲ್ದಾರ ಕಚೇರಿಗಳನ್ನು ಕಿತ್ತೂರಿಗೆ ತರಲಿಕ್ಕೆ, ವಿಶೇಷ ತಹಸೀಲ್ದಾರ್ಗಳನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ, ಅದೇ ಪ್ರಕಾರವಾಗಿ ಕಿತ್ತೂರು ಮೊದಲನೇದಾಗಿ ಕಿತ್ತೂರು ಉತ್ಸವಕ್ಕೆ ಚಾಲನೆ ಕೊಟ್ಟಂಥವರು ನಮ್ಮ ಕಾಂಗ್ರೆಸ್ ಪಕ್ಷದವರು. ಅನೇಕ ಕೊಡುಗೆಗಳನ್ನು ಇಲ್ಲಿ ಕೊಟ್ಟಿದ್ದನ್ನು ತಮ್ಮನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದ ಯೋಜನೆಗಳು, ಸಾಕಷ್ಟು ಯೋಜನೆಗಳನ್ನು ಜನ ತಗೊಂಡಿದ್ದಾರೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರು ಕರೀಲಿಲ್ಲ, ಯಾಕಂದ್ರೆ ಕರೀಲಿಲ್ಲ ಅಂದ್ರೆ ನಾವೇನು ತಿಳ್ಕೊಂಡಿವಿ, ಇವರು ಅಭಿವೃದ್ಧಿ ಪರವಾಗಿ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ಕರೆದಿದ್ದರೆ ಇಲ್ಲ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಪರವಾಗಿ ಎಲ್ಲ ನಮ್ಮಲ್ಲಿ ನಾವು ಕೂಡ ಬಂದು ಮಾಡ್ತಿದ್ವಿ. ಇವತ್ತು ಚೆನ್ನಮ್ಮನ ಹೆಸರು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರದಲ್ಲಿ ಹೆಸರಂತ ಹೋಗುತ್ತಾರೆ. ಈ ಕಿಲ್ಲಾದೊಳಗೆ ಹೋಗಿ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಕಿತ್ತೂರು ಉತ್ಸವ ಕೇವಲ ಮನೋರಂಜನೆ ಉತ್ಸವವಾಗಿ ಆಗ್ತಾ ಇದೆ, ಅದ್ರ ತಾಯಿ ಉತ್ಸವ ಇವತ್ತು ನೋಡ್ರಿ. ಇವತ್ತು ಎಲ್ಲರ ಅದನ್ನು ಮುಂದಿನ ಪೀಳಿಗೆ ಇತಿಹಾಸ ಪರಿಚಯ ಮಾಡಲಿಕ್ಕೆ ನಾವು ಕೆಲಸ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸುಮಾರು 240 ಕೋಟಿಯೊಳಗೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದೊಳಗೆ ಅನುದಾನವನ್ನು ಕೊಟ್ಟ ಇವತ್ತು ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲನ್ನು ಇಲ್ಲೇ ನಮ್ಮ ಸಂಗೊಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಅಂಥ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ಈ ಕಿತ್ತೂರು ಒಂದು ಕೋಟೆಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಯಾಕಂದರೆ ಸಾಕಷ್ಟು ಜನ ಇವತ್ತು ಪ್ರವಾಸಿಗರು ಬರ್ತಾಯಿದ್ದಾರೆ. ಪ್ರವಾಸಿಗರು ಬರೋದ್ರೆ ಪ್ರವಾಸಿಗರು ಬರೀ ಬಂದು ಹೋಗಿ ನೋಡೋಕ್ಕಿಂತ ಚೆನ್ನಮ್ಮನ ಒಂದು ಇತಿಹಾಸ ಪ್ರವಾಸಿಗರಿಗೆ ಪರಿಚಯ ಆಗಬೇಕು, ಮುಂದಿನ ಪೀಳಿಗೆ ಪರಿಚಯ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಭಾವನೆ ಮಾಡ್ಕೊಂಡಿದ್ವಿ. ಇವರು ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ವಿ ನಾವು ಕೂಡ ಎಲ್ಲ ಪ್ರತಿಯೊಂದು ಗಮನಿಸ್ತಾ ಇರ್ತೇವೆ. ಲೆಟ್ರ್ಗಳು ಒಂದ್ಸಲ ಭಾಗೇವಾಡಿಗೆ ಯು ಟಿ ಆಗಲಿ ಅಂತೇಳಿ ಲೆಟ್ರ್ ಕೊಡ್ತಾರೆ, ಮತ್ತು ಇಲ್ಲಿ ಬಂದು ಮತ್ತು ಇಲ್ಲಿಂದ ಇಲ್ಲೊಂದು ಲೆಟ್ರ್ ಕೊಡ್ತಾರೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಾರೆ. ಒಂದು ಎರಡು ಪಿ ಜಿ ಸೆಂಟರ್ ತಂದರೆ ಯು ಟಿ ತಂದಂಗಲ್ಲ, ಸಂಪೂರ್ಣವಾದಂಥ ಯು ಟಿಯನ್ನು ಕಿತ್ತೂರಿಗೆ ತರಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ನಾವು ಮಾಡುವಂಥ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಸ್ಪತ್ರೆಯನ್ನು ತೆಗಿಬೇಕು, ಇಲ್ಲಿ ಜನ ಸಾಕಷ್ಟು ತೊಂದರೆ ಅನುಭವಿಸ್ತಿತ್ತು. ಯಾಕಂದ್ರೆ ಲಕ್ಷ ಗಂಟೆ ದುಡ್ಡು ಕೊಟ್ಟು ಪ್ರೈವೇಟ್ ಆ ದವಾಖಾನೆಯೊಳಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಇಲ್ಲಿಂದ ಜನರಿಗೆ ಆಗಲಿಲ್ಲ. ಅಂಥ ಸಂದರ್ಭದೊಳಗೆ ನಾವೆಲ್ಲ ಏನು ಮಾಡಿದ್ವಿ ಅಂತಂದರೆ, ಇಲ್ಲಿ ಒತ್ತಾಯ ಮಾಡಿ ಮೊದಲು ಗಡಿಗೆ ಹಾಸ್ಪಿಟಲಲ್ಲಿ ಆಮೇಲೆ ಸರ್ಕಾರ ಹಾಸ್ಪಿಟಲ್ ಮಾಡಬೇಕಂತೇಳಿ ನಾವು ಇಲ್ಲಿರುವ ಒಂದು ತಾಲೂಕು ಆಡಳಿತ ಮಾಡಿ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟು ಅವ್ರ ಮೇಲೆ ಒತ್ತಾಯ ಮಾಡಿದ ಮೇಲೆ ಎಚ್ಚೆತ್ಕೊಂಡು ಕೊರೋನಾ ಹಾಸ್ಪಿಟಲಿಗೆ ಕೂಡ ಅವ್ರು ಮುಂದಾದರು. ಮತ್ತು ಆವಾಗ ಆಕ್ಸಿಜನ್ ಕೊರತೆ ಆದಾಗ ಯಾವ ಸರ್ಕಾರ ಕೂಡ ಆಕ್ಸಿಜನ್ ಕೊಡಲಿಕ್ಕೆ
ಹಿಂದೆ ಟ್ಯಾಕ್ಟ್ರಾಗ ನಾವು ಸತೀಶ್ ಜನ ಜಾತಿಗಳವರ ಒಂದು ಸತೀಶನ ಫೌಂಡೇಶನ್ ಮುಖಾಂತರ 2000 ಇಲ್ಲಿರುವಂತಹ ನಮ್ಮ ಜನಸಾಮಾನ್ಯರ ರೈತರ ಒಂದು ಜೀವ ಉಳಿಸಲಿಕ್ಕೆ ಕೂಡ ನಾವು ಹೆಲ್ಪ್ ಮಾಡಿದ್ವಿ. ಇವನ್ನೆಲ್ಲ ಅವ್ರು ಗಮನಿಸಬೇಕು ಮತ್ತೆ ಎಲ್ಲ ಇವರು ಸರ್ಕಾರದವರ ಮಾಡಬೇಕಾಗಿದ್ರೆ ನಾವು ಮಾಡಿದಂತ ಸೇವೆ ಮಾಡಿದೀವಿ ಯಾಕನ್ನೋದನ್ನ ಅವರು ಕೂಡ. ಹಿಂಗಾಗಿ ಬರುವಂತ ದಿನದೊಳಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿಯೂ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿಯೂ ಬರುತ್ತೆ. ಯಾಕಂತಂದ್ರೆ ಕಿತ್ತೂರು ಒಂದು ಪಟ್ಟಣ ಪಂಚಾಯತಿ ಇದ್ರ ಜೊತೆಗೆ ಎಂ ಕೆ ಒಳಗೆ ಪಟ್ಟಣ ಪಂಚಾಯತಿ ಕೂಡ ಕಾಂಗ್ರೆಸ್ದ ಧ್ವಜ ಹಾರುತ್ತೆ ಅನ್ನೋಂತ ಮಾತನ್ನ ಹೇಳಿ ಆತ್ಮವಿಶ್ವಾಸದಿಂದ ಎಲ್ಲ ನಾನು ಕಿತ್ತೂರು ಮಠದ ಮತದಾರ ಪ್ರಭುಗಳಲ್ಲಿ ವಿನಂತಿ ಮಾಡ್ಕೋತೀನಿ. ಕಿಬ್ಬರಿಗೆ ಕಿತ್ತೂರು ಅಭಿವೃದ್ಧಿ ಆಗಬೇಕಾದ್ರೆ ಕಿತ್ತೂರು ಮತ್ತೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬೆಳಗಬೇಕಾದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಪವಿತ್ರವಾದಂಥ ಮಠವನ್ನು ಕೊಟ್ಟ ಬಹುಮತದಿಂದ ಆರಿಸ್ಕೋಬೇಕಂತೇಳಿ ನಾನು ತಮ್ಮೆಲ್ಲರ ಸತೀಶನ ಜಾರಕಿಹೊಳಿ ಅಭಿಮಾನಿಗಳ ಪರವಾಗಿ ತಮ್ಮಲ್ಲಿ ಕಾಂಗ್ರೆಸ್ ಮುಖಂಡನಾಗಿ ತಮ್ಮ ವಿನಂತಿಯನ್ನು ನಡೀತಿತ್ತು. ಅವರು ಉಸ್ತುವಾರಿ ಸಚಿವರಿದ್ದಾಗ ಪೂರ್ಣಾವಧಿಯ ಕೋರ್ಟನ್ನು ಇಲ್ಲೇ ನಡೆಯುವ ಹಾಗೆ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಸಾಕಷ್ಟು ಯೋಜನೆಗಳನ್ನು ಕಿತ್ತೂರಿಗೆ ಅವರು ತಂದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಕೂಡ ಸತೀಶನ ಜಾರಕಿಹೊಳಿ ಅವರು ಮೊನ್ನೆ ಬಂದಂಥ ಒಂದು ಚುನಾವಣಾ ಪ್ರಚಾರದಲ್ಲಿ ಅವರು ಕೂಡ ಮತಯಾಚನೆ ಮಾಡಿದ ಸಂದರ್ಭಗಳು ಅವರಿಗೂ ಕೂಡ ಕಿತ್ತೂರು ಮೇಲೆ ಅಪಾರವಾದಂಥ ವಿಶ್ವಾಸ ಇದೆ. ಅದ್ರ ಜೊತೆಗೆ ಮೊನ್ನೆ ನಮ್ಮ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರು ಕೂಡ ಅವರು ಕೂಡ ಆಗಮಿಸಿದರು. ಅವರು ಕೂಡ ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಅಂಥ ಬಣಗಳಿಲ್ಲ. ಬಣ ಅಂತ ಹೇಳೋರಾದರೆ ಅದು ಬಣ ಅಲ್ಲ, ಕೆಲಸ ಮಾಡಲಿಕ್ಕೆ ಸಮರ್ಥವಾದಂಥ ನಾಯಕರು ಕೂಡ ಹುಟ್ಟುಕೊಂಡಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿ ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸಲಿಕ್ಕೆ ನಮ್ಮ ನಾಯಕರು ಇದ್ದಾರೆ ಅನ್ನೋದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಟ್ಟಾರೆ 18 ಸೀಟಲ್ಲಿ ಈಗ ಒಂದು ಇದಾಗಿದೆ ಸರ್, ಎಷ್ಟು ಸೀಟ್ ಗೆಲ್ತೀರಾ ಅಂತ ನಿಮ್ಗೆ ವಿಶ್ವಾಸ ಇದೆ? 13ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ತವೆ. ಕಿತ್ತೂರು ಮಹಾಜನತೆ ಗೆಲ್ಲಿಸ್ತಾರೆ. ನಮ್ಮ ಅಭ್ಯರ್ಥಿಗಳನ್ನು ಪಟ್ಟಣ ಪಂಚಾಯಿತಿಯ ಒಂದು ಅಭಿವೃದ್ಧಿ ಹಿತದೃಷ್ಟಿಯಿಂದ ತೆಗೆದುಕೊಂಡು ಬರ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ನಮ್ಮೆಲ್ಲರೂ ಕೂಡ ಅಲ್ಲಿ ಇದೆ. ನಾವು ಕೂಡ ಈಗ ಡಿ ವಿ ನಾಮದಾರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದಂಥ ವಿಕ್ರಮ್ ಇನಾಮದಾರ್ ಆಯಿತು, ಅವರ ಸೊಸೆಯಾದಂಥ ಲಕ್ಷ್ಮೀ ತಾಯಿ ಅವರಾಯಿತು, ಅವರು ಕೂಡ ಸಾಕಷ್ಟು ಪ್ರಚಾರಗಳನ್ನು ಕೈಗೊಂಡಿದ್ದಾರೆ. ಅದೇ ಪ್ರಕಾರ ಇಲ್ಲಿರುವಂಥ ಬಾಬಾ ಸಾಹೇಬ್ ಕೂಡ ಅವರು ಅವ್ರ ಧರ್ಮ ಪತ್ನಿ ಆದಂಥ ರೋಹಿಣಿ ಪಾಟೀಲ್ ಅವರು ಕೂಡ ಅವರು ಕೂಡ ಪ್ರಚಾರ ಮಾಡಿದ್ದಾರೆ. ನಮ್ಮದಾದಂಥ ಒಂದು ಸತೀಶನ ಜಾರಕಿಹೊಳರ ಒಂದು ಮಾರ್ಗದರ್ಶನ ಅವರು ಒಂದು ನಿರ್ದೇಶನ ಮೇರೆಗೆ ನಾವು ಮಾಡುವಂಥ ಕಾರ್ಯಗಳು ಕೂಡ ಮನೆ ಮನೆಗೆ ಹೋಗಿ ಯಾವ ರೀತಿ ನಾವು ರಣತಂತ್ರವನ್ನು ರೂಪಿಸ್ಬೇಕು, ಯಾವ ರೀತಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ನಾವು ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಅವ್ರ ನಿರ್ದೇಶನ ಮೇರೆಗೆ ನಾವು ಕೂಡ ಕೆಲಸವನ್ನು ಸಾಕಷ್ಟು ಮಾಡ್ತೀವಿ. ನಮ್ಮ ಜೊತೆಯಾಗಿ ನಮ್ಮ ಆತ್ಮೀಯ ಸಹೋದರ ಮಣಿಪುರ ಹೋರಾಟ ಅವರ ಸಾಮಾಜಿಕ ಚಿಂತಕರಾದಂಥ ಸೈಯದ್ ಮನ್ಸೂರ್ ವಿಷ್ಣು ಸಹ ಕೂಡ ಅವರು JDSನಲ್ಲಿ ಕೆಲಸ ಮಾಡಿದರು. ಮೊನ್ನೆ ಲೋಕಸಭಾ ಚುನಾವಣೆ ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಯಾಕಂದರೆ ಕಿತ್ತೂರು ಬಸ್ ಸ್ಟ್ಯಾಂಡ್ದೊಳಗೆ ಈ ಎಕ್ಸ್ಪ್ರೆಸ್ ಬಸ್ ನಿಲುಗಡೆ ಮಾಡಲಿಕ್ಕೆ ಪ್ರಥಮ ಹೋರಾಟ ಮಾಡಿದಂಥವ್ರು ನಮ್ಮ ಸೈಯದ್ ಮನ್ಸೂರ್ ಅವರು. ಯಾಕಂದರೆ ಅವರೆಲ್ಲ ಅಂಥ ಹೋರಾಟದಲ್ಲಿ ಜೈಲನ್ನು ಕಂಡು ಬಂದಂಥವ್ರು, ಅಂಥ ಹೋರಾಟಗಳು ಕೂಡ ನಮ್ಮ ಜೊತೆಗೆ ಇವತ್ತು ಇದ್ದುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರು ಕೂಡ ನಿಂತ್ಕೊಂಡಿದ್ದಾರೆ. ನಾವೆಲ್ಲ ಕೂಡ ನೋಡಿವಿ, ಭಾಳ ಜನ ನಾನು ಕೂಡ ಸಂಪರ್ಕ ಮಾಡಿದೆ. ನಾನು ಅನೇಕ ಕಿತ್ತೂರು ಪಟ್ಟಣಕ್ಕೆ ಅನೇಕ ನನ್ನ ಸೇವೆಯ ರೂಪದಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದೀನಿ. ಯಾಕಂತಂದರೆ ಮತ ನಾವು ಸರ್ಕಾರದಿಂದ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ವೈಯಕ್ತಿಕವಾಗಿ ನಾವು ಏನು ಮಾಡಿದ್ದೀವಿ, ನಮ್ಮ ಕೂಡ ನಡವಳಿಕೆ ಕೂಡ ನಾವು ಮಾಡುವಂಥ ಸೇವೆ ಕೂಡ ಜನ ಗಮನಿಸ್ತಾ ಇರ್ತಾರೆ. ಒಂದು ಕೊರೋನ ಸಂದರ್ಭದಲ್ಲಿ ನಮ್ಮ ಸೇವೆಯನ್ನು ತೆಗೆದುಕೊಂಡಂಥ ಜನ ಇನ್ನೂ ಕೂಡ ಕಿತ್ತೂರಿನಲ್ಲಿ ಮರ್ತಿಲ್ಲ. ಯಾಕಂದರೆ ನಾವು ಆಂಬುಲೆನ್ಸ್ ಸೇವೆ ಆಗಿರ್ಬೋದು, ಇಲ್ಲಿರುವಂಥ ಜನಕ್ಕೆ ಮಾಸ್ಕ್ ಕೊಡೋದಾಗಿರ್ಬೋದು, ರೇಷನ್ ಕಿಟ್ ಕೊಡೋದಂತಾರೆ ಇರ್ಬೋದು, ರಾಜಗುರು ಸಂಸ್ಥಾನದ ಕಲ್ಮಠ ಅಥವಾ ಒಂದು ಸಂಸ್ಥೆಗೆ 10 ಕಂಪ್ಯೂಟರ್ಗಳನ್ನು ಕೊಡುವುದಾಗಿರ್ಬೋದು, ಇಲ್ಲಿರುವಂಥ ಪ್ರತಿಷ್ಠಿತ ಲಿಂಗಾಯತ ನಾಡು ವಿದ್ಯಾವರ್ಧಕ ಒಂದು ಕಾಲೇಜಿಗೆ ಒಂದು ಸುದಿನಿ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ್ ವೈಭವ್ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.